ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಬೆಳಗಾವಿ ಜಿಲ್ಲಾದಾಗ ಈಗ ಭಾಳ ಕೇಂದ್ರ ಬಿಂದು ಆದಂಥ ಸೌದತ್ತಿ ಮತಕ್ಷೇತ್ರದ ಆರಾಧ ದೈವೆ ತಾಯಿ ಯಲ್ಲಮ್ಮನ ಕ್ಷೇತ್ರಕ್ಕೆ ಹೊಂಟನ್ರಿ. ತಾಯಿ ಯಲ್ಲಮ್ಮನ ಕ್ಷೇತ್ರದಾಗ ಬರುವ March 13 ಇವತ್ತು ಕರ್ನಾಟಕ ಸೌದತ್ತಿ ನೋಡಬೇಕು. ಅಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ಸಂಗೀತ ಸಂಜೆಯೊಂದಿಗೆ ಸಾಯಂಕಾಲ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ, 9 ಗಂಟೆಗೆ ಮುಕ್ತ ಆಗ್ತೈತ್ರಿ. ಅಲ್ಲಿ ಪ್ರತಿ ವೇದಿಕೆ ಮೇಲೆ ಎಂತಿಂಥ ಒಳ್ಳೆ ಗಣ್ಯಮಾನರು, ಒಳ್ಳೊಳ್ಳೆಯ ಉಪದೇಶ ಹೇಳುವ ಭಾಷಣಕಾರರು ಆ ವೇದಿಕೆ ಮೇಲೆ ಬಂದ ಒಂದು ವೈಚಾರಿಕತೆ ಬಗ್ಗೆ, ಲೋಹಿಯ ವಾದ ಬಗ್ಗೆ, ಜಯಪ್ರಕಾಶ್ ನಾರಾಯಣರ ಸಿದ್ಧಾಂತದೊಂದಿಗೆ ಮುಂದಿನ ಭವಿಷ್ಯ ಏನು, ಯಾವ ರೀತಿ ನಾವು ಇರಬೇಕು, ಯಾವ ರೀತಿ ನಾವು ಸೌದತ್ತಿ ಮತಕ್ಷೇತ್ರ ಬದಲಾವಣೆ ಮಾಡಬೇಕು ಅನ್ನೋದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಅಲ್ಲಿಯ ಒಬ್ಬ ಜನನಾಯಕ ಗ್ರಾಮೀಣ ಮಟ್ಟದಿಂದ ಬಂದು ಉನ್ನತ ಸ್ಥಾನಕ್ಕೇರಿ ಮಹದಾಯಿ ಯೋಜನೆ ದಿಲ್ಲಿಯಲ್ಲಿ ಪ್ರತಿಧ್ವನಿಸಿದ ರಾಹುಲ್ ಗಾಂಧಿ ಮತ್ತು ದೊಡ್ಡ ದೊಡ್ಡ ಲೀಡರ್ಗಳ ಮುಂದೆ ನಿಂತ ತನ್ನ 15 ನಿಮಿಷ ಇಂಗ್ಲೀಷಿನಲ್ಲಿ ಆರ್ಗ್ಯುಮೆಂಟ್ ಮಾಡಿದಾಗ ರಾಹುಲ್ ಗಾಂಧಿ ಈ ಕಣ್ಣು ಮುಚ್ಚಿ ನೋಡುವಂಥ ಪರಿಸ್ಥಿತಿ ಬತ್ರಿ. ಅಂಥ ಗಮನ ಸೆಳೆದಂಥ ನಾಯಕ ಸೌದತ್ತಿ ಮತಕ್ಷೇತ್ರದ ತಾಯಿ ಯಲ್ಲಮ್ಮನ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ಕೇಡ್ರ ಮಠದಿಂದ ಲೀಡರ್ ಆದಂಥ, ಅನೇಕ ಸಾರ್ವಜನಿಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ, ಹಾಲಿನ ಡೈರಿಗಳನ್ನು ಸ್ಥಾಪಿಸಿ, ಅನೇಕ ರೀತಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳನ್ನು ಸ್ಥಾಪಿಸಿ, ಯುವಕ ಮಂಡಳಗಳನ್ನು ಸ್ಥಾಪಿಸಿ, ಕ್ರೀಡೆ ಮತ್ತು ಮನರಂಜನೆ ಅನೇಕ ಸಾಮಾಜಿಕ ಚಟುವಟಿಕೆಗಳಿಗೆ ಪ್ರೇರಣೆ ಕೊಟ್ಟು, ಸಹಾಯ ಸಹಕಾರ ಕೊಟ್ಟು, ಕರೋನಾದಲ್ಲಿ ಸಂತ್ರಸ್ತರಿಗೆ ಧನ ಸಹಾಯ ಮತ್ತು ಆಹಾರ ಧಾನ್ಯ ಸರಬರಾಜು ಮಾಡಿ, ಸ್ವಯಂ ಉದ್ಯೋಗ ಹೆಣ್ಣು ಮಕ್ಕಳಿಗೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆಳಕು ಯೋಜನೆ ತಂದಂಥ ವ್ಯಕ್ತಿ ಯಾರಂದ್ರೆ ಪಂಚನಗೌಡ ದ್ಯಾಮನಗೌಡರು. ಭಾಳ ಹೆಮ್ಮೆಯಿಂದ ಹೇಳಬೇಕಾಕೈತ್ರಿ. ಯಾಕಂದ್ರೆ ಅಲ್ಲಿಯ ಕೂಲಂಕುಷ ಪ್ರತಿ ಮಾಹಿತಿ ಮಾಹಿತಿ ನಮ್ಗೆ ಪ್ರತಿ ಮನೆಯಿಂದ ನಮಗೆ ದೂರವಾಣಿ ಮಾಡಿ ಹೇಳ್ತಾರೆ. ಯಾಕಂದ್ರೆ ಸಾಮಾಜಿಕ ಚಟುವಟಿಕೆಯಲ್ಲಿ ಪಂಚನಗೌಡ ದ್ಯಾಮನಗೌಡರ ಕುಟುಂಬ ಪೂರ್ವಜರಿಂದ ಹಿಡಿದು ಎತ್ತಿದ ಕೈ. ಅಲ್ಲಿ ಏನು ಸಮಸ್ಯೆ, ಅಲ್ಲಿ ಪ್ರತಿಯೊಂದು ಅಹವಾಲುಗಳನ್ನ ಸ್ವೀಕಾರ ಮಾಡುವ ರೀತಿ ನೋಡ್ರಿ. ಜಾತಿ ಮತ ಪಂಥ ಬೇದು ಬಿಟ್ಟ ಕಾಯಕ ಯೋಗಿಯ ಮನೆತನ, ಮನೆಗೆ ಹೋದವರಿಗೆ ಹಸಿದವನಿಗೆ ಅನ್ನ, ಅಂಬಲಿ ಮಜ್ಜಿಗೆ ಕೊಡುವಂಥ ಮುನವಳ್ಳೆ ಮತ್ತು ಸೌದತ್ತಿ ತಮ್ಮ ಮನೆಗಳಲ್ಲಿ ನಿರಂತರ ಅನ್ನದಾಸೋಹದಂಥ ವ್ಯವಸ್ಥೆ ಮಾಡಿದಂಥ ಏಕೈಕ ನಾಯಕ ಸೌದತ್ತಿ ಬದಲಾವಣೆ ಆಗಬೇಕಾದ್ರೆ ಪಂಚನಗೌಡ ದ್ಯಾಮನಗೌಡರಿಗೆ ಹೈಕಮಾಂಡ್ ಟಿಕೆಟ್ ಕೊಡಬೇಕು. ಬೈ ಚಾನ್ಸ್ ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ ಅಂದರೆ ಅಲ್ಲಿ ಆನಂದ್ ಮಾಮನಿಯವರು 4ನೇ ಬಾರಿ ಶಾಸಕರಾಗ್ತಾರಂತ No. 1 ಚಾನಲ್ ಕರಾರು ಬರೆದು ಕೊಡ್ತೈತಿ. ಕರಾರು ವಾಕ್ಯ ವಾಗ್ದಾನ ಮಾಡಿ ಕೊಡ್ತೈತಿ. ವಚನ ಪ್ರಕಾರ ಸತ್ಯ ಹೇಳ್ತೈತಿ No. 1 ಚಾನಲ್. ಯಾಕಂದರೆ ಅಲ್ಲಿಯ ಗ್ರೌಂಡ್ ರಿಪೋರ್ಟ್ಸ್ ಕಳೆದ 15-20 ದಿನಗಳ ಹಿಂದೆ ಒಂದು ಕಂಪ್ಲೀಟ್ ಸ್ಟೋರಿ. ಪಂಚನಗೌಡ ಯಾರು, ಪಂಚನಗೌಡದ ಎಲ್ಲಿಂದ ಬಂದ, ಪಂಚನಗೌಡ ಏನು ಸಾಮಾಜಿಕ ಚಟುವಟಿಕೆ ಮಾಡಕತ್ತಾನ, ಪಂಚನಗೌಡ ಜನರ ಜೊತೆ ಹೆಂಗೆ ಬೆರೆತದಾನ, ಪಂಚನಗೌಡ ಯಾರ್ಯಾರ ಜೊತೆ ಸಂಪರ್ಕ ಇಟ್ಕೊಂಡಾನ, ಪಂಚನಗೌಡ ಯುವಕರಿಗೆ ಏನು ಕೊಡುಗೆ ಕೊಟ್ಟಾನ, ದೀನ ದಲಿತರಿಗೆ ಕೊಟ್ಟಂಥ ಅಪಾರವಾದ ಹೃದಯವಂತದ ಮನೆತನ, ಮನೋಭಾವನೆ ಮತ್ತು ಒಳ್ಳೆಯ ಗುಣಲಕ್ಷಣಗಳನ್ನು ಇಟ್ಕೊಂಡಂಥ ಈ ನಾಯಕ ಬರುವ 2023 ಶಾಸಕ ಆಗುವುದು ಶತಸಿದ್ಧ ಅಂತಾರೆ ಅಲ್ಲಿಯ ಜನ. ಬರುವ 13ನೇ ತಾರೀಕಿನಂದು ಕನಿಷ್ಠ 20-25 ಸಾವಿರ ಜನಸಂಖ್ಯೆ ಸೇರುವಂಥ ಒಂದು ಸಂಗೀತ ಸಂಜೆ 23ರ ದಿಕ್ಸೂಚಿ ಆಗ್ತೈತ್ರಿ. ಅಲ್ಲಿ ಬರುವ ಪ್ರತಿ ಕ್ಷೇತ್ರದ ಮನೆಯಿಂದ ಒಬ್ಬ ಯಜಮಾನ ಬಂದ್ರೆ ಅವರವ್ರ ಮನೆಯಲ್ಲಿ 5-6 ಮತಗಳು ಇರ್ತಾವ್ರಿ. ಅಲ್ಲಿ ಒಬ್ಬನಿಗೆ ಆಮಂತ್ರಣ. 20-25 ಸಾವಿರ ನಾಯಕರವ್ರ ಮನೆ ಯಜಮಾನರು ಬಂದ್ರೆ ಮನೆಯಲ್ಲಿಯೇ 7-6 ಹೋಟ್ಗಳನ್ನ ಕೌಂಟ್ ಮಾಡಿದ್ರೆ 106,000ಕ್ಕಿಂತಲೂ ಹೆಚ್ಚು ಮತಗಳು ಪಂಚನಗೌಡ ದ್ಯಾಮನಗೌಡರವರ ಬುಟ್ಟಿಗೆ ಬೀಳ್ತಾವ್ರಿ. ಇದು ಶತಸಿದ್ಧ. ಯಾಕಂದರೆ ತಾಯಿ ಯಲ್ಲಮ್ಮದೇವಿ ಪಂಚನಗೌಡ ದ್ಯಾಮನಗೌಡರ ತಲೆ ಮೇಲೆ ಯಾವಾಗ ಕೈ ಇಟ್ಟಾಳ ಅಲ್ಲಿ ಮಹಾತ್ಮ ಪೂರ್ವಜರದಾರ, ಅಲ್ಲಿ ಸೂಪಿ ಸಂತರದಾರ. ಹಿರೇಕುಂಬಿ ಮಕ್ತುಂಶಾವಲಿ ದರ್ಗಾ ಐತಿ. ಈ ಯಲ್ಲಮ್ಮ ದೇವಸ್ಥಾನದ ಪಕ್ಕದಲ್ಲಿ ಬಂವರ್ಷಾವಲಿ ದೇವಸ್ಥಾನ ಐತಿ. ಇವ್ರು ಎಲ್ಲರೂ ಆಶೀರ್ವಾದ ಮಾಡೋಕ್ಕೆ ನಿಂತಾರ ಅಂದಮೇಲೆ 2023 ಈ 13ನೇ ತಾರೀಕು ನಡೆಯುವಂಥ ಸಂಜೆ ಸಂಗೀತ ಸಂಜೆ ಕಾರ್ಯಕ್ರಮ ಇವತ್ತು ಸೌದತ್ತಿ ಮತಕ್ಷೇತ್ರದ ದಿಕ್ಕು ಬದಲಾಸುವಲ್ಲಿ ಕಾರಣೀಭೂತ ಆಗತೈತ್ರಿ. ಯಾಕೆ ಪಂಚನಗೌಡರ ಬಗ್ಗೆ ಹೇಳಾಕತ್ತಾನಂದ್ರೆ ತಿಳ್ಕೊಳಕತ್ತಿರ್ಬೇಕು ನೀವು. ಯಾಕೆ ಕಾಕ ಪಂಚನಗೌಡರ ಪರವಾಗಿ ಹೇಳಾಕತ್ತಾನಂತೇಳಿ, ಪಂಚನಗೌಡರ
ದ್ಯಾಮನಗೌಡರು ಏನು ಸಾಮಾಜಿಕ ಚಟುವಟಿಕೆ ಮಾಡ್ಯಾರ, ಗ್ರಾಮ ಮಟ್ಟದಿಂದ ಹಿಡಿದು ಅಲ್ಲಿಯ ಪ್ರತಿ ನಗರ ಮಟ್ಟದಲ್ಲಿಯೂ ಸಹಿತ ತನ್ನ ಸಾಮಾಜಿಕ ಚಟುವಟಿಕೆ ಮುಖಾಂತರ ಜನರಿಗೆ ಪ್ರೇರಣೆ ಕೊಡ್ತಾರೆ, ಯುವಕರಿಗೆ ಶಕ್ತಿ ತುಂಬ್ತಾರೆ, ಯುವಕರಿಗೆ ಉದ್ಯೋಗ ಭರವಸೆ ನೀಡ್ತಾರೆ. ಇದೇ ಶಾಸಕರಾದ ನಂತರ ಇದೇ 23ರಂದು ಅನೇಕ ಪಂಚನಗೌಡ ದ್ಯಾಮನಗೌಡರ ಜನಸಂಪರ್ಕ ಇದ್ದಂಥ ಆತ್ಮೀಯ ಮಿತ್ರರು ವಿದೇಶದಲ್ಲಿ ಅದಾರ. ಆ ವಿದೇಶಿ ಅನಿವಾಸಿ ಭಾರತೀಯರನ್ನ ಕರೆಸಿ ಸೌದತ್ತಿ ಕ್ಷೇತ್ರಕ್ಕೆ 15-20 ಸಾವಿರ ಜನರಿಗೆ ಒಂದು ITBT ಅಂತ ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಸೌದತ್ತಿ ತುಂಬ ಹಿಂದುಳಿದ ಲೋಕಸಭಾ ಕ್ಷೇತ್ರ, ಅದು ಯಾವಾಗೂ ಎಲ್ಲಿಯೂ ಅದು ಉದ್ಧಾರ ಆಗಲಿಲ್ಲ, ಬೆಳವಣಿಗೆ ಆಗಲಿಲ್ಲ, ಗಮನ ಸೆಳೆಯಲಿಲ್ಲ. ಸೌದತ್ತಿ ಆರಾಧ ದೇವಿಯ ದರ್ಶನ ಮಾಡಲಿಕ್ಕೆ ಬರ್ತಾರೆ, ಆದರೆ ಅಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ, ದುಡಿಯಲಿಕ್ಕೆ ಜನ ಯುವಕರು ದೇಶ ವಿದೇಶಕ್ಕೆ ಹೋಗುವಂಥ ಪರಿಸ್ಥಿತಿ, ರಾಜ್ಯ ರಾಜಧಾನಿಗೆ ಹೋಗುವಂಥ ಪರಿಸ್ಥಿತಿ. ಅದನ್ನು ತಪ್ಪಿಸಲಿಕ್ಕೆ ಇದೇ ಪಂಚನಗೌಡ ದ್ಯಾಮನಗೌಡರು ಒಂದು ಪ್ಲ್ಯಾನ್ ಎಸ್ಟಿಮೇಟ್ ರೂಪುರೇಷೆ ತಯಾರು ಮಾಡ್ಯಾರ್ರಿ. 2023 ಕರ್ನಾಟಕ ಹೈಕಮಾಂಡ್ ಶಿಫಾರಸು ಮಾಡಬೇಕು, ದೆಹಲಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕು, ಬಿ ಫಾರ್ಮ್ ಕೈಯಾಗ ಕೊಡಬೇಕು. ಮನೆ ಮನೆ ಅಡ್ಡಾಡೋದ ಅವಶ್ಯಕತೆ ಇಲ್ಲ. ಈಗಾಗಲೇ ಅಲ್ಲಿ 90% ತನ್ನ ಗ್ರೌಂಡ್ ನೆಟ್ವರ್ಕ್ ಮಾಡಿಕೊಂಡು ಅಲ್ಲಿಯ 4ನೇ ಬಾರಿ ಆಗುವಂಥ ಶಾಸಕನಿಗೆ ತೊಡಗಾಲಾಗಿ ನಿಂತಾರೆ ಪಂಚನಗೌಡ ದ್ಯಾಮನಗೌಡರು. ಅದೃಷ್ಟವಶಾತ್ ಏನಾದರೂ ಹೈಕಮಾಂಡ್ ಮೀನಾಮೇಷ ಎಣಿಸಿ ಅಲ್ಲಿ ಏನೋ ಮತ್ತೆ ಬೇರೆದವ್ರನ್ನ ಏನಾದರೂ ತಯಾರು ಮಾಡಿದರೆ ಆನಂದ ಮಾಮನಿ ಅವರ ತೋಪ್ಪ ಹೋಳಿಗೆಯಾಗ ಬೀಳೋದು ಗ್ಯಾರಂಟಿ ರೀ. ಯಾಕಂದ್ರೆ 4ನೇ ಸಾರಿ ಶಾಸಕ ಆಗೋದು ಗ್ಯಾರಂಟಿ. ಸೌಮ್ಯ ಸ್ವಭಾವದ ಶಾಸಕ ಜನ ಬೆಂಬಲ ಕೊಟ್ಟು ಬಿಡ್ತಾರೆ. ಎಲ್ಲಿ ಇವರು ಬಡದಾಟ, ಇವರು ಬಂಡುಕೋರ್ ನಿತ್ತ, ಮತ್ತೆ ಏನಾರು ಗದಲ ಅಭಿಷಾರ ನಿಂದ್ರ ಅಂತೇಳಿ ಜನ ಮತ್ತು ಆನಂದ ಮಾಮನಿ ಅವರಿಗೆ ಬಹುಮತ ಕೊಡುವಂಥ ಪರಿಸ್ಥಿತಿ ಅಲ್ಲಿ ಸೌಂದತ್ಯಾಗ ನಿರ್ಮಾಣ ಆಕೈತಿ. ಆದ್ರೆ ಅದಕ್ಕಿಂತ ಮುಂಚಿತ ಪಂಚನಗೌಡ ದ್ಯಾಮನಗೌಡರವರ ಧರ್ಮಪತ್ನಿ ಶಾರದಾ ಸಹಿತ ಶಾರದಾಂಬೆಯ ಲಕ್ಷಣ ಉಳ್ಳಂಥ ವಿದ್ಯಾವಂತೆ ಮನೆ ಮನೆಗೆ ಹೋಗಿ ಅರಿಶಿನ ಕುಂಕುಮ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿ ಮನೆ ಮನೆ ಮಗಳಾಗಿ ಮನಸ್ಸುಗಳನ್ನು ಗೆದ್ದು ಇವತ್ತು ಸೌದತ್ತಿಯಲ್ಲಿ ಒಂದು ಪಂಚನಗೌಡ ದ್ಯಾಮನಗೌಡರ ಶಾಸಕ ಆಗಬೇಕನ್ನೋದು 2023 ಜನ ತೀರ್ಮಾನ ತೊಗೊಂಡಾರಂದ್ಮೇಲೆ ಅದನ್ನು ಯಾರು ಅಳಗಾಡಿಸ್ಲಕ್ಕೆ ಸಾಧ್ಯಿಲ್ಲ. ಯಾಕಂತೀರಿ, ಕಳೆದ 3 ಸಲ ಅವಕಾಶ ವಂಚಿತರಾದಂಥ ಈ ಪಂಚನಗೌಡ ದ್ಯಾಮನಗೌಡರಿಗೆ ಈ ಸಾರಿ ನಾವು ಕೊಟ್ಟೆ ಕೊಡ್ತೇವೆ, ಶಾಸಕ ಮಾಡೇ ತೀರ್ತೀವಿ. ವಿಧಾನಸೌಧದಾಗ ಅವರ ಸ್ಪೀಕರ್ ಮುಂದೆ ನಿಂತ ಪ್ರಮಾಣ ವಚನ ನೋಡೋದು ನಮ್ಮ ಕನಸಾಗೈತೆ ಅಂತೇಳಿ ಸೌದತ್ತಿ ಮತಕ್ಷೇತ್ರದ ಜನ ನಮಗೆ ಹೇಳಕತ್ತಾರ. ಯಾವಾಗ ಜನ ತಯಾರಾಗ್ಯಾರ ಅಂದಮೇಲೆ ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ರೋಡ್ ಬ್ರೇಕ್ ಬಂದು ಅಂದ್ರೂ ಸಹಿತ ಆ ರೋಡ್ ಬ್ರೇಕ್ಗಳನ್ನು ದಾಟಿ ವಿಧಾನಸೌಧ ಏರುವಂಥ ಏಕೈಕ ನಾಯಕ ಪಂಚನಗೌಡ ದ್ಯಾಮನಗೌಡರು. ಈ ಹಿಂದೆ ಅವರ ಸ್ಟೋರಿ, ಅವರ ಮನೆತನದ ಸ್ಟೋರಿ, ಮಾಡಿದ ಸಾಮಾಜಿಕ ಕಾರ್ಯ, ಏನೇನು ವ್ಯವಸ್ಥೆ ಮಾಡಿದರು ಜನರಿಗೆ, ಆ ಕರೋನಾದಲ್ಲಿ ಏನು ಮಾಡಿದರು, ಫ್ಲಡ್ಡಲ್ಲಿ ಏನು ಮಾಡಿದರು, ಅವೆಲ್ಲ ಸಾರಾಂಶವಾಗಿ ಒಂದು 1/2 ಗಂಟೆಯ ಗ್ರೌಂಡ್ ರಿಪೋರ್ಟ್ ಮಾಡಿಕೊಟ್ಟಿದ್ನಿ. ಅದು 1.5 ಲಕ್ಷ ಜನ ನೋಡಿದಿರಿ, 50,000 ಜನ ಹೊರಗಿನವ್ರು ನೋಡಿರ್ಬೇಕು, 1 ಲಕ್ಷ ಜನ ಸೌದತ್ತಿಯ ಮತಕ್ಷೇತ್ರದ ಜನ ನೋಡ್ಯಾರ. ಆ ಪ್ರಕಾರ ನಾವು ಲೆಕ್ಕ ಹಾಕಿ ತೆಗೀತೀವಿ, 1 ಲಕ್ಷ ಮತ ರಿಸರ್ವ್ ಪಂಚನಗೌಡ ದ್ಯಾಮನಗೌಡರಿಗೆ. ಬರುವ 13ರಂದು ಈ ಸಮಾರಂಭ ಒಂದು ದಿಕ್ಸೂಚಿ ಆಗುತ್ತೆ. ಸಾಮಾಜಿಕ ಚಟುವಟಿಕೆ ಮಾಡಿದಂಥ ವ್ಯಕ್ತಿಗೆ ವಿಧಾನಸೌಧಕ್ಕೆ ಕಳಿಸ್ತೀವಿ, 25,000 ಜನ ಅಲ್ಲಿ ಸೇರಿದ್ರೆ 1,06,000 ಜನ ಅಲ್ಲಿ ಹೋಟರ್ಸ್ ಆಗಿಬಿಡ್ತಾರೆ. ಹಂಗಾದ್ರೆ ಗೆಲುವು ಖಚಿತಲ್ರಿ. 1-4 ವಿಡಿಯೋ ಹಾಕಾಕತ್ತೀನಿ, 1-4 ಫೋಟೋ ಹಾಕಾಕತ್ತೀನಿ, ಕಂಪ್ಲೀಟ್ ಸ್ಟೋರಿ ಒಮ್ಮೆ ಹೇಳೇಣಿ, ಈಗ ಮತ್ತೂ ಒಮ್ಮೆ ಹೇಳಾಕತ್ತೀನಿ. ಇನ್ನು 23ರಾಗ ಪ್ರಮಾಣ ವಚನ ಆದ ನಂತರ ಮತ್ತೊಂದು ವಿಡಿಯೋ ಮಾಡ್ತೀನಿ, ಟಿಕೆಟ್ ಶಿಕ್ಕ ನಂತರ 1-2 ವಿಡಿಯೋ ಮಾಡ್ತೀನಿ. ಅದರ ಸಲುವಾಗಿ ಸೌದತ್ತಿ ಭಾಗದ ಮಹಾಜನತೆ, ತಾಯಿ ಎಲ್ಲಮ್ಮನ ಪರಮ ಭಕ್ತರು, ಬುದ್ಧಿಜೀವಿಗಳು, ಅಲ್ಲಿ ಸಾಮಾಜಿಕ ಚಟುವಟಿಕೆ ಮಾಡುವಂಥ ವ್ಯಕ್ತಿ 1-4 ಕಾರ್ಖಾನೆ ಮಾಡಿ ಸೌದತ್ತಿ ಕ್ಷೇತ್ರ ಸುಧಾರಣೆ ಮಾಡುವಲ್ಲಿ ಯಶಸ್ವಿ ಆಗೋ ಸಲುವಾಗಿ ನೀವು ಕೈ ಜೋಡಿಸ್ಬೇಕಲ್ರಿ.
ಜೋಡಿಸ್ತೀರಿ? ಜೋಡಿಸೋದಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. 13ರ ಕಾರ್ಯಕ್ರಮ ಹಾಜರಾಗ್ರಿ. 13ನೇ ಕಾರ್ಯಕ್ರಮದಾಗ ನೋಡ್ರಿ, ಇವತ್ತು ರಾಜ್ಯ ಗಮನ ಸೆಳೀತೈತಿ. ಆ ಜನ ಸೇರೋದು ನೋಡಿದ ತಕ್ಷಣ ಶಾಸಕ ಆಗೋದಲ್ಲಿ ತೀರ್ಮಾನ ಮತ್ತು ವಚನ ಕೊಟ್ಟಂಗೆ ಆಕೈತಿ. ಹಂಗಾರೆ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಿ, ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ. ನಮಸ್ಕಾರ.